ನಿರಾಹಾರ ಮಾಡಿದ್ದಾರೆ. ಎಲ್ಲವುದಕ್ಕಿಂತಲೂ ದೊಡ್ಡದು ಏಕಾದಶಿ. ನೋಡಿ, ಇವತ್ತು ಸಾಧನ ದ್ವಾದಶಿ, ಪೂಜೆ ನೈವೇದ್ಯ ವೈಶ್ಯದೇವ ಎಲ್ಲವೂ ಆಗಿದೆ. ಈಗ ಬ್ರಹ್ಮ ಮಾಡಿರ್ತೇನೆ, ಅಲ್ಲಿಯ ವಸ್ತುಗಳಿಗಾಗಿ ನೀನು ಎಲೆಯನ್ನು ಹಾಕಿ ಶುದ್ಧ ಮಾಡಿ ಸಿದ್ಧ ಮಾಡಿ. ಯಾವ ಕಾರಣಕ್ಕೂ ನೀನು ಮನೆ ಅಂಗಳದಿಂದ ಹೊರಗೆ ಹೋಗಬೇಡ. ನನ್ನನ್ನು ಕಂಡ್ರೆ ಅದೆಷ್ಟು ಪ್ರೀತಿ ಇವರಿಗೆ ಅಲ್ಲ, ಒಂದು ಕೆಲಸನೂ ಮಾಡೋದಕ್ಕೆ ಬಿಡೋದಿಲ್ಲ, ಎಲ್ಲ ಕೆಲಸನೂ ತಾವೇ ಮಾಡ್ಕೊಳ್ತಾರೆ, ಇನ್ನು ಮನೆಯಿಂದ ಹೊರಗಡೆ ಹೋಗೋದಕ್ಕೆ ಬಿಡೋದಿಲ್ಲ. ಮನೆಯಿಂದ ಹೊರಗಡೆ ಇದ್ದ ಕ್ಷಣ ವಾಗೀಶ ತೀರ್ಥರ ಮಾತುಗಳು ನೆನಪಿಗೆ ಬರ್ತಾ ಇದೆಯಲ್ಲ, ನೆನೆಸ್ಕೊಂಡ್ರೆ ಭಯವಾಗ್ತಾ ಇದೆಯಲ್ಲ. ಅವರು ಅದು ಏನಂದ್ರು, ಗಂಡೇ ಹುಟ್ಟಬೇಕು, ಗಂಡೇ ಹುಟ್ಟಬೇಕು, ಮನೆಯ ಹೊರಗಡೆಯೇ ಹುಟ್ಟಬೇಕು, ಮನೆಯ ಹೊರಗಡೆಯೇ ಹುಟ್ಟಬೇಕು. ಆವಾಗ ಅದು ದೇವರ ಸ್ವತ್ತು, ಮಠದ ಸ್ವತ್ತು, ಮಠದ ಸ್ವತ್ತು, ಮಠದ ಸ್ವತ್ತು. ಶ್ರೀಹರಿ ಶ್ರೀಹರಿ, ಇದೆಂತಹ ಪರೀಕ್ಷೆ ತಂದುಕೊಂಡಿರಿ ಅಪ್ಪ. ಗಂಡು ಮಗುವೇ ಹುಟ್ಟಬೇಕು, ಮನೆಯ ಹೊರಗೇ ಹುಟ್ಟಬೇಕು, ಆಗ ಅದು ಮಠದ ಸ್ವತ್ತು, ಮಠದ ಸ್ವತ್ತು. ಅಯ್ಯೋ, ಎಂತಹ ಪರೀಕ್ಷೆ, ಎಂತಹ ಪರೀಕ್ಷೆ. ಎರಡನೆಯದು ಅಸಂಭವ. ಯಾಕಂದ್ರೆ ನಮ್ಮನೆಯವರು ನನ್ನನ್ನ ಹೊರಗಡೆಗೆ ಕಳಿಸೋದಿಲ್ಲ ಅಂದಮೇಲೆ ಇದು ಅಸಾಧ್ಯ, ಅಸಂಭವ. ಆದರೂ ದೈವೇಚ್ಛೆ ಹೇಗಿದೆಯೋ, ಯಾರು ಕಂಡಿದ್ದಾರೆ, ಯಾರು ಕಂಡಿದ್ದಾರೆ. ನನಗೆ ಸಂತಾನವಾದ್ರೆ 100,00,000 ಅರ್ಪಣೆ ಮಾಡ್ತೀನಿ ಅಂತ ಅದಕ್ಕೆನು ಹೊತ್ಕೊಂಡಿದ್ದೀನಿ. ಆ ಶ್ರೀಹರಿ ನಡೆಸ್ಕೊಡ್ಬೇಕಷ್ಟೇ, ನಡೆಸ್ಕೊಡ್ಬೇಕಷ್ಟೇ. ನಾನೇ ಹೋಗಿ ಓಡಿಸಿ ಬಂದ್ಬಿಡುತ್ತೇನೆ.
ಹರಿಚಿತ್ತ ಸತ್ಯ ನಮ್ಮ ಹರಿಚಿತ್ತ ಸತ್ಯ ನರ ಚಿತ್ತಕ್ಕೆ ಬಂದದ್ದು ಲವಲೇಶರಳೆರು ಹರಿಚಿತ್ತ ಸತ್ಯ ನಮ್ಮ ಹರಿಚಿತ್ತ ಸತ್ಯ ನರಚಿತ್ತಕ್ಕಿಂತ ನಾರಾಯಣ ಚಿತ್ತ ಅದ್ಭುತ. ಮನೆಯ ಹೊರಗಡೆ ಗಂಡು ಮಗು ಚಲಿಸಿ ಗುರುಗಳು ಹೇಳಿದ ಹಾಗೆ ಮನೆಯ ಪ್ರಾಕಾರವನ್ನು ಬಿಟ್ಟು ಮಗು ಹೊರಗಡೆ ಚಲಿಸಿ ವಾಯುಷ ಚಿತ್ತರು ಜ್ಞಾನಿಗಳು ಜ್ಞಾನಿಗಳಿಗೆ ವಿಷಯ ತಿಳಿಯಿತು. ಬಂಗಾರದ ಹರಿಮಾನನನ್ನು ರಾಮಭಕ್ತರನ್ನಿಗೆ ಕಲಿಸಿಕೊಡಲಾಯಿತು. ಆಗ ಜನ್ಮ 7 ವರ್ಷ ಕಳೆಯುವುದರೊಳಗೆ
ಈ ಭೂ ವರಹದಂದು ನಮ್ಮ ಮಠಕ್ಕೆ ತಂದು ತಾಯಿ ಧ್ರುವರಾಯರನ್ನು ಕಳಿಸಿದ ಆಹ ಸುನೀತಿಯಂತೆ ನೀವು ಪ್ರಖ್ಯಾತ, ನೀವು ಜನ್ಮವಿತ್ತ ಈ ಸ್ಥಳ ಗದ್ದೆ ಗೌರಿ ಗದ್ದೆ ಎಂದೇ ಪ್ರಸಿದ್ಧಿಯ. ಮಧ್ವಾಚಾರ್ಯರ ಪರಂಪರೆಯಲ್ಲಿ ಬಂದ ಈ ಗಂಧ ಮಧ್ವ ತತ್ವಗಳನ್ನು ಪ್ರತಿಪಾದಿಸುತ್ತಾ ಹೋಗಿ ಮಧ್ವ ಸಿದ್ಧಾಂತವನ್ನು ಎಲ್ಲೆಡೆ ಪ್ರಸರಿಸಿ ನಿಮಗೆ ಮಂಗಳವಾಗ ಮಂಗಳವಾಗ ಶಿಶುವನ್ನು ತೆಗೆದುಕೊಂಡು ನಾರಾಯಣ ನಾರಾಯಣ.